ಇವರಿಗಿಂತ ಮೇಲೆ ಯಾರೋ ಒಬ್ಬ ಇದ್ದಾನೆ. ಆಪರೇಷನ್ನಲ್ಲಿ ನಾನೇ ಕಮಾಂಡರ್, ನೀವೆಲ್ಲರೂ ಸೋಲ್ಜರ್ಸ್. ಗೊತ್ತಾಗ್ಲಿಲ್ಲ. ದೊಡ್ಡದಾಗಿ ಮಾಡ್ತಿದ್ದೀರಾ. ಯಾರೋ ನೀನು? ಡಾಕ್ಟರ್. ಹೌದೌದು, ನೋಡಿದ್ರೇನೆ ಗೊತ್ತಾಯ್ತದೆ. ನನಗೆ ಆಕ್ಸಿಡೆಂಟ್ ಆದಾಗ ನಾನು ಅಲ್ಲಿಗೆ ಬರದೆ ಹೋಗಿದ್ದಿದ್ರೆ ನಾನು ಹುಷಾರೇ ಆಗ್ತಾ ಇರಲಿಲ್ಲ. ಹರಿ ಆ ಜಾಗ ತೋರಿಸಿ ತುಂಬಾ ಒಳ್ಳೆ ಕೆಲಸ ಮಾಡ್ದ. ಬಲರಾಮ, ನಿನಗೆ ಒಳ್ಳೇದಾಯ್ತು, ನಿನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ತಿದೆ. ಹೀಗೆ ಒಬ್ಬರಿಂದ ಒಬ್ಬರಿಗೆ ಒಳ್ಳೇದಾಗದ್ ಮುಖ್ಯ ಅಷ್ಟೇ ನಮ್ಗೆ. ಅದ್ ಸರಿ, ಇವ್ರು ಔಷಧಿ ಕೊಟ್ಟಿದಾರಲ್ಲ, ಅದನ್ನ ಸರಿಯಾದ ಟೈಮ್ ತಗೋತಾ ಇದೀಯಾ ಇಲ್ವಾ? ಇಲ್ಲ ಕಣೋ ಹರಿ, ಖಾಲಿ ಆಗಿದೆ. ಬರೋದಕ್ಕೆ ಸಮಯನೇ ಸಿಗ್ತಾ ಇಲ್ಲ ನನಗೆ. ಅಯ್ಯ ಬಲರಾಮಣ್ಣ, ಹಂಗೆಲ್ಲ ಹೇಳ್ತಾರ? ಹಂಗೆಲ್ಲ ಔಷಧಿ ತಗೊಳಕ್ ಬಿಡಬಾರ್ದು. ಇವತ್ತೇ ಬಂದ್ಬಿಡಿ, ಬಂದ್ ತಗೊಂಡೋಗಿ. ಇವತ್ ಹೇಗಮ್ಮ ಸಾಧ್ಯ? ಬಲರಾಮ, ನೀನ್ ಅವ್ರನ್ನ ಕಳಿಸಿದ್ಯಾ ಅಲ್ವಾ, ನೀನು ಇಲ್ಲಿ ಬಂದ್ರೆ ಎಲ್ರೂ ಒಟ್ಟಿಗೆ ಸೇರ್ಕೋಬಹುದು, ಚೆನ್ನಾಗಿರುತ್ತೆ. ಬಾರೋ, ಹಾಗೇನ ಔಷಧಿನೂ ತಗೊಂಡೋಗ್ಬೋದಲ್ವಾ? ಹೌದು ಬಲರಮಣ, ನೀವು ಬಂದ್ರೆ ಇಲ್ಲಿ ಬಂದವರಲ್ಲ ಅವ್ರಿಗೂ ಧೈರ್ಯ ಬರ್ತದೆ. ಬನ್ನಿ ನೀವು. ನಾನು ಹೇಳಿದ್ದ ಅದೇನೆ. ಸರಿ, ಹಾಗಿದ್ರೆ ಮನೆಗೆ ಹೋಗಿ ರೇಷ್ಮನ್ ಕರ್ಕೊಂಡು ಬಂದ್ಬಿಡ್ತೀನಿ. ಬಲರಮ, ಬರೋದಾರಿಲಿ ಅಲ್ಲೆಲ್ಲೋ ಅಲ್ಲೇ ಊಟ ಮಾಡ್ಕೊಂಡ್ ಬರ್ಬೇಡ್ರಪ್ಪ, ಮನೇಲೇ ಎಲ್ರಿಗೂ ಅಡುಗೆ ಮಾಡಿಸಿರ್ತೀನಿ, ಇಲ್ಲಿಗೆ ಬಂದ್ಬಿಡಿ. ಸರಿಯಪ್ಪ, ಸಿಗೋಣ. ಹಾ, ನಾನು ಆಶ್ರಮಕ್ಕೆ ಹೋಗಿ ಫೋನ್ ಮಾಡ್ತೀನಪ್ಪ. ಸರಿ, ಇಡ್ಲ ಫೋನು. ಬೇಗ ಬಂದ್ಬಿಡಿ. ಬಾಯ್. ಹೆಂಗುವೆ, ಬೀಗ್ರು ಬತ್ತವ್ರೆ, ಜೊತೆಗೆ ಸುಂದ್ರಿನೂ ಬಂದಿದ್ರೆ ಬೋ ಸಂದಾಗಿರ್ತಿತ್ತು ಅಲ್ವೇ? ಅದ್ ಹೇಗಾಗತ್ತೆ ಮಲ್ಲಿಕಾ, ಕರೆದಾಗ್ಲೆಲ್ಲ ಗಂಡ ಕೆಲ್ಸ ಅಂತ ಹೇಳ್ತಾ ಇರ್ತಾಳಲ್ಲ ಅವಳು. ಸರಿ ಸರಿ, ಟೈಮ್ ಆಯ್ತು, ನಡೀರಿ, ಹೋಗೋಣ ನಡಿ. ಅಯ್ಯೋ, ನಾನು ಇನ್ನ ಡೈರಿಗೆ ಬರೆ ಹಾಲಾಕ್ಬೇಕು. ಅಕ್ಕ, ನೀವು ರೂಮ್ ಹತ್ರ ಹೋಗಿರಿ, ನಾನು ಹೋಗಿ ಲಗೇಜ್ ಎಲ್ಲ ತಂದ್ಬಿಡ್ತೀನಿ. ನಾನು ಬಂದ್ಬಿಡ್ತೀನಿ. ಪರವಾಗಿಲ್ಲ ಅಕ್ಕ, ನಾನೆಲ್ಲ ತಗೊಂಡ್ ಬರ್ತೀನಿ. ಆದ್ರೆ ನಾವ್ ಯಾವ ರೂಮ್ ಅಲ್ಲಿ ಇರ್ತೀವಿ ಅಂತ ನಿನ್ಗೆ ಹೇಗ್ ಗೊತ್ತಾಗುತ್ತೆ? ಇಲ್ಲಿ ನೆಟ್ವರ್ಕ್ ಬೇರೆ ಸಿಗೋದಿಲ್ಲ. ಅದು ಅದನ್ನ ನಾನು ವಿಚಾರಿಸ್ಕೊಂಡ್ ಬರ್ತೀನಕ್ಕ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಅಕ್ಕ, ನಾನು ಇವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೋದಾ? ಸರಿ, ನಾವ್ ರಿಸೆಪ್ಷನ್ ಹತ್ರ ಇರ್ತೀವಿ, ಮಿಕ್ಕಿದ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ತೀವಿ, ನೀವ್ ಅಷ್ಟ್ರಲ್ಲಿ ಬಂದ್ಬಿಡಿ. ಹಾ ಸರಿ ಅಕ್ಕ. ನನಗೆ ತುಂಬಾನೇ ಭಯ ಆಗ್ತಿದೆ. ಲೇ, ಭಯ ಅನ್ನೋದು ಕೂಡ ನೆಗಡಿ ಸೀನ್ ತರ ಅಂಟ್ಕೊಳ್ಳೋ ರೋಗ. ನೀನ್ ಭಯ ಪಡ್ಕೊಳ್ದಲ್ದೆ ನನಗೂ ಭಯ ಪಡಿಸ್ತಿದೀಯ. ನೋಡು, ನೀನ್ ಈ ಕೆಲ್ಸಕ್ಕೆ ಕೈ ಹಾಕ್ಬಾರ್ದಿತ್ತು, ಈಗ ಕೈ ಹಾಕಿದ್ಯಾ, ಸುಮ್ನೆ ಇದ್ಬಿಡು. ಅಲ್ವೇ, ಈಗೇನೋ ಆಗೋಯ್ತು, ಆದ್ರೆ ಯಾರಾದ್ರೂ ನನ್ನ ನೋಡಿ ಅಪ್ಪ ಅಮ್ಮನ್ಗೆ ಹೋಗಿ ಹೇಳ್ಬಿಟ್ರೆ? ನಿನ್ ಜೀವನ ಒಂಥರ ಸಸ್ಪೆನ್ಸ್ ಮೂವಿ ತರ, ಕತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಆದ್ರೆ ಪ್ರಮೋಷನ್ ಮಾತ್ರ ಆಗ್ತಾನೆ ಇದೆ. ಲೇ, ನೀನೊಳ್ಳೆ. ನೋಡು ನೋಡು, ಮತ್ತೆ ಭಯ ಪಡ್ಕೋತಾ ಇದೀಯ, ನಾನ್ ಇದೀನಲ್ಲ. ಏನು ಭಯ ಪಡ್ಕೋಬೇಡ, ತೊಂದ್ರೆಲಿರೋನ್ನ ಆ ದೇವ್ರು ಕೂಡ ಕೈ ಬಿಡಲ್ಲ, ತೊಂದ್ರೆ ಕೊಡೋರ್ ಮುಂದೆ ಈ ಬಾರ್ತಿ ನಿನ್ನ ಹೋಗಕ್ ಬಿಡಲ್ಲ. ಸರಿನಾ? ಸರಿ ಬಾ. ಏನ್ ಸುಂದ್ರಿ, ನೀನು ಭಕ್ತ ಪ್ರಹ್ಲಾದ ಪಿಕ್ಚರ್ ಅಲ್ಲಿ ಅಪ್ಪು ಅವರು ನಾರಾಯಣ ನಾರಾಯಣ ಅಂತ ಹೇಳಿ ನಾರಾಯಣ ಬರೋ ಹಾಗಾಯ್ತು, ಹಾಗೆ ನೀನು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಹೇಳಿ ಅವ್ರೇನಾದ್ರು ಬರ್ಬೇಕು ಸುಂದ್ರಿ. ಲೇ, ಭಯಕ್ಕೂ ಎಚ್ಚರಿಕೆಗೂ ವ್ಯತ್ಯಾಸ ಗೊತ್ತಿಲ್ವೇನೆ ನಿನಗೆ? ಅವ್ರೇನು ಇವಾಗ್ಲೇ ಬರಲ್ಲ, ಆಟೋ ಹಿಡ್ಕೊಂಡು ಇಲ್ಲಿಗ್ ಬರೋ ಹೊತ್ತಿಗೆ ಸ್ವಲ್ಪ ತಡ ಆಗತ್ತೆ. ಸರಿ ಬಾ ನೀನು. ಮಲ್ಲಿಕಾ, ಡೈರಿಗೆ ಹಾಲಾಕಿದ್ದಾಯ್ತಾ? ಹಾ, ನಾವು ಆಶ್ರಮಕ್ಕೆ ಬಂದಿದ್ದೀವಿ, ನೀನು ಬೇಗ ಬಂದ್ಬಿಡು, ಕಾಯ್ತಾ ಇರ್ತೀವಿ. ಸರಿ ಸರಿ, ಆಯ್ತು. ಈ ಮಲ್ಲಿಕಾ ಯಾವಾಗ್ಲೂ ಹೀಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಮ್ಮನ್ನ ಹೊರಡಿಸ್ತಾಳೆ, ತಾನ್ ಇನ್ನೇನೋ ಕೆಲ್ಸ ಬಂತು ಅಂತ ನಮ್ಮನ್ ಬಿಟ್ಟು ಹೋಗ್ಬಿಡ್ತಾಳೆ. ಅಯ್ಯೋ, ಅಷ್ಟೇ ಅಲ್ಲಮ್ಮ, ಅವಳ ಮಾತು ಅವಳ ಮಾತಿದ್ಯಲ್ಲ, ಅಬಾಬಾಬಾ, ಸಾಕ್ ಸಾಕನ್ಸ್ಬಿಡತ್ತೆ. ಜಾನಕಿ, ಅದಕ್ಕೆ ಒಂದು ಉಪಾಯ ಮಾಡಿದ್ದೀನಿ ಸಲ. ಏನು? ಅವಳು ಹೆಚ್ಚು ಮಾತಾಡದೆ ಇರೋ ಹಾಗೆ ಇಲ್ಲೊಂದು ಔಷಧಿ ಕೊಡಿಸ್ಬಿಡೋಣ ಅಂತ. ಸರಿ ಕೊಡ್ಸು. ಈಗ ಮಲ್ಲಿಕಾ ಬರ್ತಾಳಲ್ಲ, ನಿನಗೆ ಧೈರ್ಯ ಇದ್ರೆ ಈ ಮಾತನ್ನ ಅವಳು ಮುಂದೆ ಹೇಳು. ಅಯ್ಯೋ, ಅವಳಿಗೇನಾದ್ರೂ ಈ ಮಾತು ಹೇಳ್ಬಿಟ್ರೆ ನಂಗೆ ಗ್ರಾಚಾರ ಬಿಡಿಸ್ಬಿಡ್ತಾಳೆ ಅಲ್ವಾ?
ಅವಳು ಗೊತ್ತಾಗ್ದನೇ ಇರೋ ಹಾಗೆ ಔಷಧಿ ಕೊಡ್ಸ್ಬಿಡೋಣ ಅಂತ. ಏನ್ ಪ್ಲಾನ್ ಅಣ್ಣ ನಿಂದು? ನಡಿ, ಯಾರಿಗೂ ಹೇಳ್ಬೇಡ ಬಾ. ಸುಂದ್ರಿ, ಭಯ ಅನ್ನೋದು ಭೂತ ಇದ್ದಾಗೆ, ಧೈರ್ಯ ಅನ್ನೋದು ದೇವ್ರಿದ್ದಾಗೆ. ನಮ್ ಜೊತೆ ಯಾವಾಗ್ಲೂ ದೇವ್ರಿದ್ದಾನೆ ಅಂತ ಧೈರ್ಯವಾಗಿರ್ಬೇಕು. ಹೌದು ಕಣೆ ಭಾರತಿ, ಧೈರ್ಯ ಅನ್ನೋದು ಯಾವಾಗ್ಲೂ ಇರುತ್ತೆ. ಆದ್ರೆ ಸುಳ್ಳು ಹೇಳ್ದಾಗ್ಲೇ ಭಯ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಏನ್ ಮಾಡೋದು ಅಂತ. ಭಾರತಿ, ಭಾರತಿ, ಬಾಯಿಲಿ ಬಾ. ಏ, ಇಲ್ಲಿ ಯಾಕೆ ನಿಂತಿದ್ಯಾ ಇಷ್ಟೊತ್ತು? ಅದೇನೋ ದೇವ್ರ ಅಂದ್ರೆ ಧೈರ್ಯ ಇದ್ದ ಹಾಗೆ, ಭೂತ ಅಂದ್ರೆ ಭಯ ಇದ್ದ ಹಾಗೆ ಅಂತ ಏನೇನೋ ಹೇಳ್ತಿದ್ದೆ. ಈಗ ಭಯ ಪಡ್ದೆ ವಿಧಿನೇ ಇಲ್ಲ. ಅಲ್ಲಿ ನೋಡು, ಕೇಳೋ ಪ್ರಶ್ನೆಗಳಿಗೆ ನನ್ನ ಕೈಯಿಂದ ಉತ್ತರ ಕೊಡಕ್ ಆಗಲ್ಲ. ಜಾನಕಿ ಅತ್ತಿನ ಅಲ್ಲೇ ಇದ್ದಾರೆ, ಹೋಗು, ಏನು ಆಗಲ್ಲ. ಭಾರತಿಗೆ ಒಂದು ಫೋನ್ ಮಾಡ್ಬೇಕಮ್ಮ. ಅಣ್ಣ ಭಾರತಿ. ಓ, ಇಲ್ಲೇ ಬಂದ್ಬಿಟ್ಟಿಯಮ್ಮ, ನಾನು ನಿನ್ ಫೋನ್ ಮಾಡೋಣ ಅನ್ಕೊಂಡಿದ್ದೆ. ಭಾರತಿ, ನಮ್ ಬಲರಾಮನ್ ಕಡೆ ಅವ್ರು ಬಂದಿದಾರಲ್ಲ, ಅವ್ರೆಲ್ಲಿದ್ದಾರೆ? ಅದು ರೂಮ್ ಅಲ್ಲಿ ಇರ್ಬೇಕು. ಓ, ಆ ರೂಮ್ ಗೊತ್ತಾ ನಿನ್ಗೆ? ರೂಮ್ ಗೊತ್ತಿಲ್ಲ ಮಾವ, ಅವ್ರ ಲಗೇಜಸ್ ಎಲ್ಲ ಕಾರಲ್ಲಿತ್ತು, ಅದಕ್ಕೆ ಡ್ರೈವರ್ಗೆ ಹೇಳೋಗೋಣ ಅಂತ ಬಂದೆ. ಅಲ್ಲಮ್ಮ, ಅಲ್ಲ ಅಣ್ಣ, ಇವಳಿಗೆ ಗೊತ್ತಾಗುತ್ತೆ, ನಾವು ರಿಸೆಪ್ಷನ್ ಕೇಳೋಣ, ಅವ್ರು ಹೇಳ್ತಾರೆ. ಸರಿ ಸರಿ, ಮಲ್ಲಿಕಾ ಫೋನ್ ಮಾಡ್ತಾರೆ ನೋಡು. ಹಾ ಮಲ್ಲಿಕಾ, ಎಲ್ಲಿದ್ಯಾ? ಓ, ಆಶ್ರಮದ ಗೇಟ್ ಹತ್ರ ಇದೆಯಾ? ಸರಿ ಸರಿ, ಬೇಗ ಬಂದ್ಬಿಡು, ನಾನು ರಿಸೆಪ್ಷನ್ ಹತ್ರ ಇರ್ತೀನಿ. ಹಾ ಬೇಗ ಬಾ ಅಣ್ಣ. ಹೋಗಣ್ಣ. ಹಾ ಹೋಗಣ, ಬಾಮ. ಹಾ, ನಾನು ಡ್ರೈವರ್ಗೆ ಹೇಳ್ಬಿಟ್ಟು ಬರ್ತೀನಿ. ಹಾ ಬೇಗ ಹೇಳ್ಬಿಟ್ಟು ಬಾ. ಹಾ ಬಾಮ. ಏ ಭಾರತಿ, ಈಗೇನೆ ಮಾಡೋದು? ನಾನು ಹರಿಮಾವ ಜೊತೆ ಹೋಗ್ತೀನಿ, ನೀನ್ ರೂಮ್ ಹೋಗಿರು. ಯಾವ ರೂಮ್ ಅಂತಾನೆ ನನಗೆ ಗೊತ್ತಿಲ್ಲ, ಏನ್ ಮಾಡೋದು? ಸರಿ ಸರಿ, ನೀನ್ ಕಾರ್ ಹತ್ರ ಇರು, ನಾನು ರಿಸೆಪ್ಷನ್ಗೆ ಹೋಗಿ ಯಾವ ನಂಬರ್ ಅಂತ ತಿಳ್ಕೊಂಡು ಹೇಳ್ತೀನಿ. ಸರಿ ಸರಿ, ಹೋಗು ಹೋಗು. ಈ ಜಾಗ ನನಗೆ ತುಂಬಾ ಅದೃಷ್ಟ ತಂದ್ಕೊಟ್ಟಿದೆ. ಇಷ್ಟು ದಿನ ನಿಮ್ ಮುಖದಲ್ಲಿ ನಗುನೇ ಇರಲಿಲ್ಲ, ಇವಾಗ ನೋಡಿ ಅದು ಬದಲಾಗಿದೆ. ಈ ಬದಲಾವಣೆ ನಿಮ್ ಜೀವನ ಬದಲಾದ್ರೆ ಸಾಕು. ಹಾ ಮೇಡಮ್, ಫಾರ್ಮ್ ಫಿಲಪ್ ಮಾಡಿದ್ರಾ ಮೇಡಮ್? ಹೌದು ಮೇಡಮ್, ಎಲ್ಲ ಫಿಲಪ್ ಮಾಡಿದ್ದೀನಿ. ನೀವೀಗ ಸ್ಟ್ರೇಟ್ ಹೋಗಿ ರೂಮ್ ನಂಬರ್ 6, ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ, ನೀವು ಅಲ್ಲಿ ಸ್ಟೇ ಆಗ್ಬೋದು. ಸರಿ. ಇದು ಕಷಾಯ ಮೇಡಮ್ಗೆ. ಓಕೆ. ಹ್ಞೂ ಮೇಡಮ್, ಈ ಕಷಾಯನ ಮೊದಲು ನಿಮ್ಮ ತಾಯಿ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗಿ. ಹಾಂ ಸರಿ. ಕಷಾಯ ತುಂಬ ಕಹಿ ಇರುತ್ತೆ, ಕುಡಿಯುವಾಗ ಸ್ವಲ್ಪ ಹಿಂಸೆ ಅನಿಸುತ್ತೆ, ಆದರೂ ಪರವಾಗಿಲ್ಲ, ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಕುಡಿಸಿ. ಸರಿ ಮೇಡಮ್. ಮಾ ಬನ್ನಿ, ಕಷಾಯ ಕುಡಿರಿ. ಅವ್ರು ಹೇಳಿಲ್ವಾ ಕಷಾಯ ಕಹಿ ಇರುತ್ತೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾ,
ಇನ್ನೊಂದ್ ಸ್ವಲ್ಪ ದಿನ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹಾ